ಇಷ್ಟು ದಿನ ಇಡೀ ರಾಜ್ಯ ಇಡೀ ದೇಶ ಗುಜರಾತ್ನ ನೋಡ್ತಾ ಇತ್ತು, ಇವತ್ತು ಇಡೀ ದೇಶ ಕರ್ನಾಟಕದ ಕಡೆ ನೋಡ್ತಾ ಇದೆ. ಕರ್ನಾಟಕದ ಪ್ರಬುದ್ಧ ಮತದಾರರು ಯಾವ ಥರ ತೀರ್ಮಾನ ತಗೋತಾರೆ ಅನ್ನೋದು, ಇಲ್ಲ ರಾಷ್ಟ್ರೀಯ ಪಕ್ಷಗಳನ್ನ ಬೆಂಬಲಿಸ್ತಾರ, ಇಲ್ಲ ಪ್ರಾದೇಶಿಕ ಪಕ್ಷ ಕೈಡಿತಾರ ಅಂತ ಅಂದ್ಬಿಟ್ಟು ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಇಡೀ ವಿಶ್ವಾಸತ್ವಾಗ ಅವ್ರದೇ ದೇಶದಲ್ಲಿ ಅವ್ರದೇ ರಾಜ್ಯದ ಜನಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಇವರಿಗೆ ಅನ್ನೋದನ್ನು ಕಾಯ್ತಾ ಇದ್ದಾರೆ. ಅವರು ಈ ಹೇಳ್ದಂಥ ಒಂದು ಕೆಲಸನೂ ಮಾಡಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ತಿರ್ತಾ ಇದ್ದಾರೆ ಪ್ರಧಾನಿಗಳು. ಆಮೇಲೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಅಷ್ಟೇ, ಬರೀ ಇವತ್ತು ನಮ್ಮ ರಾಜ್ಯದಲ್ಲಿ ಯುವಶಕ್ತಿನೇ ನಮ್ಮ ನಮಗೆ ಪ್ರತಿಯೊಂದು ಇದಕ್ಕೂ ಅಭಿವೃದ್ಧಿ ಆಗಬೇಕು ಅಂದರೆ ಯುವಶಕ್ತಿನೇ ಮುಖ್ಯ. ಈ ಯುವಶಕ್ತಿಗೆ ಅವರು ಇವತ್ತು ಏನು ನಿರುದ್ಯೋಗಿಗಳು ಮಾಡಿ ಬೀದಿ ಪಾರು ಮಾಡಾಕ್ತಿದ್ದಾರೆ, ಅವ್ರ ಭಾಗ್ಯಗಳು ಕೊಡೋದು ಬಿಟ್ಟು ಅವರು ಯುವಕರಿಗೆ ಕೆಲಸಗಳು ಕೊಟ್ಟಿದ್ದರೆ ಇವತ್ತು ನಮ್ಮ ದೇಶ ಇಡೀ ದೇಶ ನಮ್ಮ ದೇಶದಲ್ಲಿ ಇಡೀ ರಾಜ್ಯ ನಮ್ಮ ರಾಜ್ಯ ನಂಬರ್ ಒನ್ ರಾಜ್ಯ ಆಗಿರೋದು. ಅವರ ಕೆಲಸ ಮಾಡಲಿಲ್ಲ, ಬರೀ ಅನ್ನಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಎಲ್ಲರೂ ಸೌಕರ್ಯಗಳು ಮಾಡಿಕೊಡ್ತಾರೆ. ದುಡಿಯೋ ಕೈಗೊಳ್ಳೋಕೆ ಶಕ್ತಿ ಇಲ್ಲ. ಇವತ್ತು ವಿದ್ಯಾಭ್ಯಾಸ ಮುಗಿಸಿ ಹೊರಗಡೆ ಬಂದರೆ ಕ್ಯಾಬ್ ಡ್ರೈವರ್ ಆಗಿ ಓಡಿಸ್ತಿದ್ದಾರೆ ಇಂಜಿನಿಯರ್ಗಳು, ಕ್ಯಾಬ್ ಡ್ರೈವರ್ಗಳಾಗಿದ್ದಾರೆ ಬೆಂಗಳೂರಲ್ಲಿ. ಪ್ರತಿನಿತ್ಯ ನನಗೆ ಒಬ್ಬರು ಇಬ್ಬರು ಸಿಗ್ತಾ ಇರೋದು. ಇಂಥ ಸ್ಥಿತಿ ತಪ್ಪಿಸಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಧಾನಮಂತ್ರಿಗಳು. ಎಲ್ಲ ಕ್ಲಿಯರ್ ಆಗಬೇಕು ಅಂತ ಎಲ್ಲ ಯುವಕರು ಏನು ಕಾಮಗೋ ಏನು ಉದ್ಯೋಗ ಸಿಗಬೇಕು ಅಂತಂದರೆ ಪ್ರಾದೇಶಿಕ ಪಕ್ಷ ನಮ್ಮ ಜೆ ಡಿ ಎಸ್ನ ಬೆಂಬಲಿಸಿದ್ರೆ ಕುಮಾರಣ್ಣ ಈಗಾಗಲೇ ಎಲ್ಲರಿಗೂ ವಿಶ್ವಾಸದಿಂದ ಹೇಳಿದ್ದಾರೆ, ನಾನು ಈ ರಾಜ್ಯಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದಕ್ಕೆ 24 ಗಂಟೆ ಎಲ್ಲ ರೈತರ ಸಾವು ಸಂಪೂರ್ಣ ಸಾಲ ಮನ್ನಾ ಮಾಡಿ ಈ ರಾಜ್ಯಕ್ಕೆ ರೈತರಿಗೆ ಏನು ಬೇಕು ಏನು ಬೆಳೆಯೋಕ್ಕೆ ಏನು ಬೇಕು ಆಮೇಲೆ ಬೆಂಬಲ ಬೆಲೆ ಯಾವ ರೀತಿ ಕೊಡಬೇಕು ಅಂತ ಎಲ್ಲ ನಾನು ಅದ್ರ ಸ್ಟಡಿ ಮಾಡಿದ್ದೀನಿ, ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಉದ್ಯೋಗ ಆಮೇಲೆ ಯುವಕರು ನಮ್ಮ ಯುವಕರಿಗೆ ಉದ್ಯೋಗ ಯಾವ ರೀತಿ ಉದ್ಯೋಗ ಸೃಷ್ಟಿಸಬೇಕು ಅಂತ ಹೇಳಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಈಗ ಅಲ್ಲೇ ಅರಣ್ಯ ಇಲಾಖೆ ಹೋಗಿ ಗಿಡ ನೆಡ್ತಾರೆ, ವರ್ಷಕ್ಕೆ ಎಷ್ಟೋ ಲಕ್ಷ ಗಿಡ ನೆಡ್ತಾರೆ, ಅದು ಈಗ ಒಂದು ವರ್ಷ ಬರೋಷ್ಟು ಒಂದು ಇಲಾಖೆ ಗಿಡ ತಗೋದ. ಹಾಗಾಗಿ ಯುವಕರು ಜವಾಬ್ದಾರಿ ಕೊಟ್ಟು ಆ ನಿಮ್ಮದೇ ಗ್ರಾಮದಲ್ಲಿ ಗಿಡ ಕೊಡ್ತೀವಿ ನೀವು ಬೆಳೆ ಬೆಳೆಸಿ ಅಂತ ಅಂದ್ಬಿಟ್ಟು ಸಂಬಳ ಕೊಟ್ಟು ಅವ್ರು ಬೆಳೆಸಿದ್ರೆ ಮಾತ್ರ ಸಂಬಳ ಕೊಡ್ತಾರೆ ಅಂತ ಒಂದು ಇದನ್ನ ತರಬೇಕು ಅಂತ ಕುಮಾರಣ್ಣ ಯೋಚನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಈ ರಾಜ್ಯದಲ್ಲಿ ಬದಲಾವಣೆ ತರ್ತಾರೆ, ಇಡೀ ದೇಶ ಕರ್ನಾಟಕ ನೋಡೋ ತಿರ್ ನೋಡೋ ಥರ ಮಾಡ್ತಾರೆ ಅಂತ ಸಂದರ್ಭದಲ್ಲಿ